ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ಭಾರಿ ಸದ್ದು ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರದ ಕಲೆಕ್ಷನ್ ವಂಶಾವಳಿ ಬಿಜೆಪಿ ಬಿಡುಗಡೆ ಮಾಡಿದ್ದು ರಾಜ್ಯ ಸರ್ಕಾರದಲ್ಲಿ ಶುರುವಾಯಿತು ಸಚಿವ ಸಂಪುಟ ಪುನಾರ್ರಚನಾ ಚರ್ಚೆ ಡಿಸಿಎಂ ಡಿಕೆಶಿ ವಿರುದ್ಧ ಈಶ್ವರಪ್ಪ ಸಿಡಿದೆದ್ದಿದ್ದು ಯಾಕೆ ಗೊತ್ತಾ ಟಿಕೆಟ್ ತಪ್ಪಿಸಿದ್ರು ಸಿದ್ದು ವಿರುದ್ಧ ಬೇಸರ ಮಾಡ್ಕೊಂಡಿಲ್ವ ಪೂರ್ಣಿಮಾ ಶ್ರೀನಿವಾಸ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾಕ್ಕೆ ಅತಿ ದೊಡ್ಡ ಶಾಕ್ ಎಲ್ಲ ಸುದ್ದಿಯನ್ನು ನೋಡೋಣ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಕಾಂಗ್ರೆಸ್ ಸರ್ಕಾರದ ವಂಶಾವಳಿ ಲೋಕಸಭೆ ಚುನಾವಣೆ ಸಮೀಪ ಇರುವಾಗಲೇ ಬೆಂಗಳೂರಿನಲ್ಲಿ ಐಟಿ ದಾಳಿ ನಡೆದಿದ್ದು ಕೋಟಿ ಕೋಟಿ ಹಣ ಪತ್ತೆಯಾಗಿತ್ತು ಮತ್ತೊಂದೆಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಹಿರಿಯ ಮುಖಂಡ ಕೆ ಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಭೇಟಿ ನೀಡಿ ಸಭೆ ನಡೆಸಿ ಹಿಂತಿರುಗಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿ ಪಕ್ಷ ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಗೈದಿದೆ ರಾಜ್ಯ ಸರ್ಕಾರದ ವಿರುದ್ಧ ಪೋಸ್ಟರ್ ಬಿಡುಗಡೆ ಮಾಡಿದೆ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಸರಣಿ ಪೋಸ್ಟ್ಗಳನ್ನು ಮಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದೆ ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟನ ನೀಡಿದೆ ಇಷ್ಟೇ ಅಲ್ಲದೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಪೋಸ್ಟರ್ ಬಿಡುಗಡೆ ಮಾಡಿದೆ ಎಟಿಎಂ ಸರ್ಕಾರದಲ್ಲಿ ಭ್ರಷ್ಟಾಚಾರದ ದರ್ಬಾರ್ ಎಂಬ ಪೋಸ್ಟರ್ ಬಿಡುಗಡೆ ಮಾಡಿದ್ದು ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ಡ ಸಂಸದ ಡಿ ವಿ ಸದಾನಂದಗೌಡ ಶಾಸಕ ರವಿ ಸುಬ್ರಹ್ಮಣ್ಯ ಎಂಎಲ್ಸಿಗಳಾದ ರವಿಕುಮಾರ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಈ ಪೋಸ್ಟರನ್ನು ಬಿಡುಗಡೆ ಮಾಡಿದರು ರಾಜ್ಯಕ್ಕೆ ಹೈಕಮಾಂಡ್ ಕಲೆಕ್ಷನ್ ಏಜೆಂಟ್ಗಳಾದ ಸುರ್ಜೇವಾಲಾ ವೇಣುಗೋಪಾಲ್ ಬಂದಿದ್ರು ಅವರು ನಿಗಮ ಮಂಡಳಿ ನೇಮಕಕ್ಕೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಕಾಂಗ್ರೆಸ್ ಸ್ನೇಹಿತರು ಕೊಟ್ಟ ನಿಗಮ ಮಂಡಳಿಗಳ ರೇಟ್ ಕಾರ್ಡ್ ಇಂತಿದೆ ಎಂದು ಟ್ವೀಟ್ನಲ್ಲಿ ಬಿಜೆಪಿ ಪಟ್ಟಿ ಮಾಡಿದೆ ಬಿ ಡಿ ಎ ನಿಗಮ ಮಾಡಲೇಬೇಕಂದ್ರೆ ಐವತ್ತು ಕೋಟಿ ಕೊಡಬೇಕು ಬಿ ಡಬ್ಲ್ಯೂ ಎಸ್ ಎಸ್ ಬಿ ನಲವತ್ತೈದು ಕೋಟಿ ಕೆ ಆರ್ ಐ ಡಿ ಎಲ್ಗೆ ಇಪ್ಪತ್ತು ಕೋಟಿ ಕ್ಯೋನಿಕ್ಸ್ಗೆ ಹದಿನೈದು ಕೋಟಿ ಕರ್ನಾಟಕ ಉಗ್ರಣ ನಿಗಮಕ್ಕೆ ಹನ್ನೆರಡು ಕೋಟಿ ಹಾಗೂ ಬಿ ಎಮ್ ಟಿ ಹತ್ತು ಕೋಟಿ ಎಂದು ಟ್ವೀಟ್ ಮೂಲಕ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ವಿರುದ್ಧ ದಾಳಿ ಮಾಡಿದೆ ಏನೋ ಬಿಜೆಪಿ ಟ್ವೀಟ್ಗೆ ಕಾಂಗ್ರೆಸ್ ಕೂಡ ವಾಗ್ದಾಳಿ ನಡೆಸಿದ್ದು ಸೋಲಿನ ಹತಾಶೆ ಶೂನ್ಯ ನಾಯಕತ್ವದಿಂದ ಬಿಜೆಪಿ ದೃಷ್ಟಿ ದೋಷ ಉಂಟಾಗಿದೆ ಕಣ್ಣು ಕುರುಡಾದ ಕಾರಣ ಬೇರೆಯವರು ಕಾಣೆಯಾಗಿದ್ದಾರೆ ಎನ್ನುತ್ತಿದೆ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಕುರುಡತನ ಸರಿಪಡಿಸ್ಕೊಳ್ಳಿ ಅಂತ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿದೆ ಎಸ್ ವಿಧಾನಸಭಾ ಚುನಾವಣೆಗೂ ಮೊದಲು ರಾಜ್ಯ ಸರ್ಕಾರದತ್ತ ಇದ್ದಂಥ ಬಿಜೆಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡಿ ಅತಿ ದೊಡ್ಡ ಯಶಸ್ಸನ್ನು ದಾಖಲಿಸ್ತು ಕಾಂಗ್ರೆಸ್ ಚುನಾವಣೆಯಲ್ಲಿ ಆದರೆ ಬಿಜೆಪಿಗೆ ಬೇರೆ ಅಸ್ತ್ರವಿಲ್ಲ ಅದನ್ನೇ ಕಾಪಿ ಪೇಸ್ಟ್ ಅದನ್ನೇ ಕಾಪಿ ಪೇಸ್ಟ್ ಮತ್ತೆ ಏನದು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಕಲೆಕ್ಷನ್ ಗಿರಾಕಿ ವಂಶಾಡಳಿತವಾಗಿದೆ ಹೀಗಾಗಿ ಒಂದು ವಂಶ ವಂಶಾವಳಿಯನ್ನು ಬಿಡುಗಡೆ ಮಾಡೋ ಮೂಲಕ ಕಾಂಗ್ರೆಸ್ ಸರ್ಕಾರ ಕಲೆಕ್ಷನ್ ಗಿರಾಕಿ ನಿಗಮ ಮಂಡಳಿಗೆ ಅಲ್ಲಿ ಒಂದೊಂದು ಪೋಸ್ಟ್ಗೆ ಒಂದೊಂದು ದುಡ್ಡು ಅಂತ ಹೇಳಿದೆ ಇದಕ್ಕೆ ಯಾವ ರೀತಿ ಸಾಗುತ್ತೆ ಪ ಉತ್ತರಗಳು ಅಂತ ನೋಡಬೇಕು ರಾಜ್ಯ ಸರ್ಕಾರದಿಂದ ಕೂಡ ಇನ್ನ ಮುಂದಿನ ಸುದ್ದಿ ಬೆಳಗಾವಿ ಬೇಗುದಿ ಶಾಸಕರು ಸಚಿವರ ನಡುವಿನ ಮನಸ್ತಾಪ ನಿಗಮ ಮಂಡಳಿ ಆಯ್ಕೆ ಚೇಟಾಪಟಿ ಕೆಪಿಸಿಸಿ ನೂತನ ಕಾರ್ಯಾಧ್ಯಕ್ಷರ ನೇಮಕ ಸೇರಿದಂತೆ ಇನ್ನಿತರ ವಿಷಯಗಳಲ್ಲಿ ಕಾಂಗ್ರೆಸ್ನಲ್ಲಿ ಕೆಲ ನಾಯಕರು ಅಸಮಾಧಾನಗೊಂಡಿದ್ದಾರೆ ಇದೆಲ್ಲದರ ಬೆಳವಣಿಗೆಗಳ ಮಧ್ಯೆ ಮತ್ತೆ ಸಂಪುಟ ಪುನರ್ರಚನೆ ಕೂಗು ಕೇಳಿ ಬಂದಿದೆ ಹೌದು ಎರಡೂವರೆ ವರ್ಷದ ಬಳಿಕ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಅಶೋಕ್ ಪಟ್ಟಣ್ ಅವರು ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಎರಡೂವರೆ ವರ್ಷದ ಬಳಿಕ ಸಚಿವ ಸಂಪುಟ ಬದಲಾವಣೆ ಆಗಲಿದೆ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿದ್ದಾರೆ ನಾನು ಹಿರಿಯ ಶಾಸಕ ಮಂತ್ರಿ ಆಗಬೇಕಿತ್ತು ಆದರೆ ಆಗಿಲ್ಲ ಎರಡೂವರೆ ವರ್ಷದ ಬಳಿಕ ಮಂತ್ರಿ ಮಾಡೋದಾಗಿ ಹೇಳಿದ್ದಾರೆ ಅಂತ ತಿಳಿಸಿದ್ರು ಜಾತಿ ನೋಡಿ ಸಚಿವ ಸ್ಥಾನ ಕೊಟ್ಟವ್ರೆ ಮುಂದೆ ಕೆಲಸ ನೋಡ್ಬಿಟ್ಟು ಸಚಿವ ಸ್ಥಾನ ಕೊಡಿ ಅರ್ಹತೆ ನೋಡ್ಬಿಟ್ಟು ಸಚಿವ ಸ್ಥಾನ ಕೊಡಿ ಅನುಭವ ನೋಡ್ಬಿಟ್ಟು ಸಚಿವ ಸ್ಥಾನ ಕೊಡಿ ಅಂತ ಹೇಳಿದ್ದೀನಿ ಸಚಿವ ಸ್ಥಾನ ಕೊಟ್ಟರು ಪಕ್ಷದಲ್ಲೇ ಇರ್ತೀನಿ ಕೊಡದಿದ್ರು ಇರ್ತೀನಿ ಪುನರ್ರಚನೆ ಮಾಡ್ತಾರೋ ಅಥವಾ ನಾಲ್ಕೇ ಸ್ಥಾನ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಅಂತ ಹೇಳೋರು ಇನ್ನೊಂದು ಕಡೆ ಎರಡೂವರೆ ವರ್ಷದ ನಂತರ ಸಚಿವ ಸಂಪುಟ ಬದಲಾಗೋದರ ಬಗ್ಗೆ ಶಾಂತಿನಗರದ ಶಾಸಕ ಹ್ಯಾರಿಸ್ ಅವರು ಕೂಡ ಮಾತಾಡೋರೆ ಸಂಪುಟ ಬದಲಾಗೋದರಲ್ಲಿ ತಪ್ಪೇನಿಲ್ಲ ನನಗೆ ನಾಳೆ ಅಲ್ಲ ನೆನ್ನೆಯೇ ಕೊಡಬೇಕಿತ್ತು ನಾವು ಕೆಲಸ ಮಾಡಿದ್ದೇವೆ ಮತ್ತೆ ಸಚಿವ ಸ್ಥಾನ ಕೊಡ್ತೇವೆ ಅಂತ ಹೇಳಿದ್ದಾರೆ ಕಾರ್ ಸಿ ಎಮ್ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಹೈಕಮಾಂಡ್ ತೀರ್ಮಾನವಷ್ಟೇ ಒಳ್ಳೆಯದಾಗಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಅಂದರೆ ಅಶೋಕ್ ಪಟ್ಟಣ ಅವರು ಸಚಿವ ಸ್ಥಾನದ ಕನಸು ಕಾಣ್ತಿದ್ರೆ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಅವರು ಅವರು ಸಿ ಎಮ್ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಡಿಸರ್ವ್ ಕ್ಯಾಂಡಿಡೇಟ್ ಅಂತ ಹಿಂಗಂದ್ರೆ ಅಲ್ಲಿಗೆ ಅವ್ರಿಗೆ ಸಚಿವ ಸ್ಥಾನ ಫಿಕ್ಸ್ ಅಲ್ಲ ಪುನರ್ರಚನೆಯೋ ಅಥವಾ ವಿಸ್ತರಣೆ ಆದರೆ ವಿಸ್ತರಣೆ ಏನು ಆಲ್ರೆಡಿ ಎಲ್ಲ ಫಿಲ್ ಆಗಿದೆ ಹೀಗಾಗಿ ಪುನರ್ರಚನೆ ಆದರೆ ಎಸ್ ನೋಡೋಣ ಏನೇನಾಗುತ್ತೆ ಅಂತ ಇನ್ನು ಕರ್ನಾಟಕದಲ್ಲಿ ಮಳೆ ಇಲ್ಲದೆ ರೈತರು ಬೆಳೆ ಬೆಳೆಯೋಕ್ಕಾಗದೆ ಸಂಕಷ್ಟಕ್ಕೀಡಾಗಿದ್ದಾರೆ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ಮತ್ತೊಂದೆಡೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರ ಹರಸಾಹಸ ಮಾಡ್ತಿದೆ ಆದರೆ ರಾಜಕಾರಣಿಗಳ ಮೋಜು ಮಸ್ತಿ ಮಾತ್ರ ಬರ ಇಲ್ಲ ರಾಜ್ಯ ಸರ್ಕಾರ ಹೊಸ ಇನೋವಾ ಕಾರ್ಗಳನ್ನು ಖರೀದಿಸಿ ಸಚಿವರಿಗೆ ದಸರಾ ಉಡುಗೊರೆಯಾಗಿ ನೀಡಿದೆ ಹೌದು ಬರಗಾಲದ ಕಾರಣಕ್ಕೆ ಅನುತ್ಪಾದಕ ವೆಚ್ಚ ಕಡಿಮೆ ಮಾಡಬೇಕನ್ನುತ್ತಿರುವ ಸರ್ಕಾರ ಮೂವತ್ತ್ಮೂರು ಸಚಿವರಿಗೆ ಇನೋವಾ ಹೈಬ್ರಿಡ್ ಕಾರ್ಗಳನ್ನು ಖರೀದಿಸಿದೆ ಬರೋಬ್ಬರಿ ಒಂಬತ್ತು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂವತ್ತ್ಮೂರು ಇನೋವಾ ಕಾರುಗಳನ್ನು ರಾಜ್ಯ ಸರ್ಕಾರ ಖರೀದಿ ಮಾಡಿದೆ ಆಗಸ್ಟ್ ಹದಿನೇಳರಂದೇ ಮೂವತ್ತ್ಮೂರು ಕಾರುಗಳನ್ನು ಖರೀದಿಸಿ ಸರ್ಕಾರ ತನ್ನ ಖಜಾನೆಯಿಂದ ಹಣಗಡೆ ಬಿಡುಗಡೆ ಮಾಡಿತ್ತು ಇದೀಗ ದಸರಾ ಆರಂಭವಾಗ್ತಿದ್ದಂತೆ ಸಚಿವರ ನಿವಾಸಕ್ಕೆ ಹೊಸ ಕಾರುಗಳು ಬಂದು ನಿಂತಿದ್ದು ಪೂಜೆಯ ಪುನಸ್ಕಾರಗಳ ಬಳಿಕ ಹೊಸ ಕಾರಣ ಸಚಿವರ ಓಡಾಟ ಶುರು ಮಾಡಿದ್ದಾರೆ ಮತ್ತೊಂದೆಡೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಾಸಕರು ಸಚಿವರ ವೇತನ ಹಾಗೂ ಭತ್ತಿಯನ್ನು ಹೆಚ್ಚಳ ಮಾಡಿದ್ದ ನಿರ್ಣಯಕ್ಕೆ ಘಟ ಘಟನೋತ್ತರ ಒಪ್ಪಿಸಿ ನೀಡಿ ಒಪ್ಪಿಗೆ ನೀಡಿ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಲಿ ಕಾಯ್ದೆಗೆ ತಿದ್ದುಪಡಿ ತಂದು ವೇತನ ಪತ್ಯೆ ಪರಿಷ್ಕರಣ ಮಾಡಲಾಗಿತ್ತು ಇವರಿಗೆ ಪರಿಷ್ಕೃತ ವೇತನವನ್ನು ಶಾಸಕರು ಸಚಿವರು ಪಡೆಯುತ್ತಿದ್ದರು ಆದರೆ ಇದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ಪಡೆಯದ ಹಿನ್ನೆಲೆಯಲ್ಲಿ ಘಟನೋತ್ತರ ಒಪ್ಪಿಗೆ ನೀಡಿರುವುದರಿಂದ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಈ ಅನುತ್ಪಾದಕ ವೆಚ್ಚ ಕಡಿತ ಅನ್ನೋದು ಜನಸಾಮಾನ್ಯರ ವಿಚಾರಗಳಿಗೆ ಮಾತ್ರವೇ ಎನ್ನುವಂತಾಗಿದ್ದು ಬರಗಾಲ ಇದ್ದರು ಸಚಿವರ ಕಾರುಗಳಿಗೇನು ಕೊರತೆ ಇಲ್ಲ ಅಂತ ಒಂದು ಕಡೆ ಮೂವತ್ತ್ಮೂರು ಇನ್ನೋವಾ ಕಾರು ಇನ್ನೊಂದು ಕಡೆ ನೂತನ ಶಾಸಕ ಶಿವಗಂಗಾ ಅವರು ಚನ್ನಗಿರಿ ಕ್ಷೇತ್ರ ಎರಡು ಕೋಟಿ ರೂಪಾಯಿ ಮೌಲ್ಯದ ರೇಂಜ್ ರೋವರ್ ಕಾರ್ದನ್ನು ಖರೀದಿಸೋರು ದಸರಾಗೆ ಇದು ನಮ್ಮನ್ನು ಆಳುವವರ ಪರಿಸ್ಥಿತಿ ನಾ ಅಂದರೆ ಜನಸಾಮಾನ್ಯರು ಓಟ್ ಏನಾಗ್ತಾರ ಅವರು ಇನ್ನೂ ಕೂಡ ಮಳೆ ಬಂದಿಲ್ಲ ಬೆಳೆ ಇಲ್ಲ ಸಂಕಷ್ಟ ಬರಗಾಲ ಅಂತಿದ್ರೆ ಓಟ್ ಹಾಕಿಸ್ಕಂಡು ಗೆದ್ದವರಲ್ಲ ಅವರುಗಳು ಸರ್ಕಾರ ಮೂವತ್ತ್ಮೂರು ಕಾರ್ ತಗೋತದೆ ಶಾಸಕರು ಎರಡು ಕೋಟಿ ಕಾರ್ ತಗೋತಾರೆ ಸಾಕಷ್ಟು ಸುದ್ದಿ ಆಗ್ತದೆ ಎಲ್ಲ ಕಡೆ ಎಸ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂದಿನ ಸುದ್ದಿ ನೂರಕ್ಕೆ ನೂರರಷ್ಟು ತಪ್ಪಿತಸ್ಥರಿದ್ದಾರೆ ಹೀಗಾಗಿ ಡಿ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಎಂದು ಮಾಜಿ ಶಾಸಕ ಕೆ ಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ ರಾಯಚೂರಿನ ಲಿಂಗಸಗೂರಿನಲ್ಲಿ ಮಾತನಾಡಿದ ಅವರು ಮೂರು ತಿಂಗಳಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ ನೂರಕ್ಕೆ ನೂರರಷ್ಟು ನಂಬಿಕೆ ಇದೆ ಆತ ತಪ್ಪಿತಸ್ಥ ಇದ್ದಾನೆ ಅಕ್ರಮದ ದುಡ್ಡು ಹೊಡೆದಿದ್ದಾನೆ ಅಲ್ಲಿ ತನಕ ಡಿ ಸಿ ಎಂ ಸ್ಥಾನದಲ್ಲಿ ಇರಬಾರದು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಕೋರ್ಟ್ ಹೇಳಿದೆ ಮೂರು ತಿಂಗಳಲ್ಲಿ ತನಿಖೆ ಆಗಬೇಕು ಆ ಬಳಿಕ ಮಂತ್ರಿಯಾಗಿ ಇಲ್ಲ ಜೈಲಿಗೆ ಹೋಗಿ ಎಂದು ಹೇಳಿದರು ಟಿ ವಿಯಲ್ಲಿ ಅವರ ಮನೆಯಲ್ಲೇ ಸಿಕ್ಕ ಬಂಡಲ್ಗಟ್ಟಲೆ ನೋಟ್ಗಳನ್ನ ನಾವು ನೋಡಿದ್ದು ಅದಕ್ಕಿಂತ ಸಾಕ್ಷಿ ಬೇಕಾ ಬಾಕ್ಸ್ ಗಟ್ಟಲ್ಲಿ ದಾಖಲೆ ಬಂತು ಅದಕ್ಕಿಂತ ದಾಖಲೆ ಬೇಕಾ ಆಯಿತಾ ಮೊದಲು ತನಿಖೆಯಲ್ಲಿಯೇ ತಪ್ಪಿತಸ್ಥ ಅಂತ ತಿಹಾರ್ ಜೈಲಿನಲ್ಲಿಟ್ಟರು ಅದಕ್ಕಿಂತ ಸಾಕ್ಷಿ ಬೇಕಾ ಬೇಲ್ನಲ್ಲೇ ಹೊರಗೆ ಬಂದಿದ್ದಾರೆ ಎಂದರು ಸಿ ಬಿ ಐ ವಿಚಾರದಲ್ಲಿ ಬಿ ಜೆ ಪಿ ಹಸ್ತಕ್ಷೇಪ ವಿಚಾರದ ಕುರಿತು ಪ್ರತಿಕ್ರಿಯಿಸಿ ಇದ್ದ ನೋಡಿ ನೋಡಿರಿ ಕುಡಿದವನೇನೋ ಮಾತಾಡ್ತಾನೆ ಅಂತ ನಾನು ಉತ್ತರ ಕೊಡಬೇಕಾ ಸುಪ್ರೀಂ ಕೋರ್ಟ್ ಲೋಕಾಯುಕ್ತ ಸಿ ಬಿ ಐ ಇರೋದು ರಾಜಕಾರಣ ಮಾಡೋಕ್ಕೆ ಅಲ್ಲ ಯಾವಾಗ ನನ್ನ ಮೇಲೆ ಬಂದರೆ ರಾಜಕಾರಣ ಬೇರೆಯವ್ರ ಮೇಲೆ ಬಂದ್ರೆ ರಾಜಕಾರಣ ಅಲ್ಲ ಎಲ್ಲ ಕಾಂಗ್ರೆಸ್ಸಿಗರು ಅಲ್ಲ ಇದು ಬರೀ ಡಿ ಕೆ ಶಿ ತಂತ್ರ ಅಂತ ಒಟ್ಟಿನಲ್ಲಿ ಈಶ್ವರಪ್ಪ ಅವರು ಅಧಿಕಾರದಲ್ಲಿದ್ದಾಗ ರಾಜೀನಾಮೆ ಕೊಟ್ಬಿಟ್ಟಿದ್ರು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಹೀಗಾಗಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ನಾವು ಅದನ್ನು ನೋಡಬೇಕು ತಿ ಆರ್ ಜೈಲಿಗೆ ಹೋಗಿ ಬಂದಿರಲಿಲ್ವಾ ಸುಮ್ಮ ಸುಮ್ಮನೆ ಕಳಿಸ್ಬಿಟ್ರ ಹೀಗಾಗಿ ರಾಜೀನಾಮೆ ಕೊಡಲೇಬೇಕು ಡಿ ಸಿ ಎಂ ಸ್ಥಾನಕ್ಕೆ ಅಂತ ಈಶ್ವರಪ್ಪನವರ ಪಟ್ಟು ಎಸ್ಸಿನ ಮುಂದಿನ ಸುದ್ದಿ ಹಿರಿಯರು ಬಿಜೆಪಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾದರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಸೇರ್ಪಡೆಯಾದರು ಪೂರ್ಣಿಮಾ ಅವರ ಪತಿ ಶ್ರೀನಿವಾಸ್ ಅವರು ಸಹ ಕಾಂಗ್ರೆಸ್ ಸೇರಿದರು ಈ ವೇಳೆ ಸಚಿವ ಡಿ ಸುಧಾಕರ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಶಾಸಕ ಜಯಚಂದ್ರ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಎ ಕೃಷ್ಣಪ್ಪ ಪುತ್ರಿ ಪೂರ್ಣಿಮಾಗೆ ಟಿಕೆಟ್ ತಪ್ಪಲು ನಾನು ಸ್ವಲ್ಪ ಕಾರಣ ಟಿಕೆಟ್ ತಪ್ಪಿಸಿದ್ದು ನಾನೇ ಅಂತ ಗೊತ್ತಿದ್ರು ಸಿಟ್ ಮಾಡ್ಕೊಂಡಿಲ್ಲ ಭೈರತಿ ಬಸವರಾಜ್ಗೆ ಟಿಕೆಟ್ ಕೊಡ್ಸಲು ಹೋಗಿ ಇವರಿಗೆ ತಪ್ಪಿತ್ತು ಬಿ ಜೆ ಪಿ ಶಾಸಕರಾದರೂ ಕಾಂಗ್ರೆಸ್ ಆಗ್ತಾ ಪೂರ್ಣಿಮರಲ್ಲಿ ಹರಿಯುತ್ತಿತ್ತು ಎಂದು ಹೇಳಿದ್ದಾರೆ ಶ್ರೀನಿವಾಸ್ ಕೂಡ ಹೊಲದ ಬಿ ಮನಸ್ಸಿನೇ ಬಿಜೆಪಿಯಲ್ಲಿದ್ದರು ಕೃಷ್ಣ ಕೃಷ್ಣಪ್ಪ ಶ್ರೀನಿವಾಸ್ ಇಬ್ಬರು ಸಾಮಾಜಿಕ ನ್ಯಾಯದ ಪರವಾಗಿರುವವರು ಕಾಂಗ್ರೆಸ್ಸು ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯೋ ಪಕ್ಷ ಸಮಾಜವನ್ನು ಜಾತಿ ಧರ್ಮ ಆಧಾರದ ಮೇಲೆ ಒಡೆಯೋ ಪಕ್ಷ ಅಲ್ಲ ಅಂತ ಹೇಳಿದ್ರು ಇನ್ನು ಕಡೆ ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿ ಮಾತಾಡಿದ್ರು ಎ ಕೃಷ್ಣಪ್ಪ ಪುತ್ರಿಗೆ ಭಾಳ ದಿನಗಳಿಂದ ಗಾಳ ಹಾಕ್ಕೊಂಡು ಬಂದಿದ್ದೆ ಆ ಮೀನು ಕಚ್ಚಿರಲಿಲ್ಲ ಶ್ರೀನಿವಾಸ್ಗೂ ಗಾಳ ಹಾಕುತ್ತಿದ್ದೆ ಅದು ಕಚ್ಚಿರಲಿಲ್ಲ ಏನೇನು ಲೆಕ್ಕಾಚಾರ ಆಗ್ತಿದ್ದ ಮೀನು ಈಗ ಸೇರ್ಕೊಂಡಿದೆ ಕೊನೆಗೂ ನಮ್ಮ ಪಕ್ಷಕ್ಕೆ ಎಲ್ಲ ಸೇರ್ಪಡೆ ಆಗಿದ್ದಾರೆ ಯಾವ ಸಮುದಾಯದ ನಾಲ್ಕು ಐದು ಸಾವಿರ ಜನ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಎಂದು ಹೇಳಿದ್ದಾರೆ ಎಸ್ ಒಂದು ಸಿದ್ದರಾಮಯ್ಯ ಅವರು ಟಿಕೆಟ್ ತಪ್ಪಿಸಿದ ನಾನೇ ಅಂತ ಗೊತ್ತಿದ್ದರೂ ಕೂಡ ಪೂರ್ಣಿಮಾ ಶ್ರೀನಿವಾಸ್ ಅವರು ಮತ್ತೆ ಬ ಕಾಂಗ್ರೆಸ್ ಕಡೆ ಅಂದರೆ ಅವ್ರ ರಕ್ತದಲ್ಲಿ ಕಾಂಗ್ರೆಸ್ ಇದೆ ಅಂತ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾನು ಪೂರ್ಣಿಮಾ ಮತ್ತು ಗಂಡ ಹೆಂಡತಿ ಇಬ್ರಿಗೂ ಗಾಳ ಹಾಕಿದ್ದೆ ಕಾಂಗ್ರೆಸ್ಸಿಗೆ ಆದರೆ ಅದು ಗಾಳ ಕಚ್ಕೊಂಡಿರಲಿಲ್ಲ ಇವಾಗ ಕಚ್ಕತ್ತು ಅಂತ ಹೇಳೋರೆ ಒಟ್ನಲ್ಲಿ ಒಬ್ಬೊಬ್ಬರೇ ಪಿಯ ಮಾಜಿ ಶಾಸಕರು ಇನ್ನು ಎಂ ಪಿ ಕುಮಾರಸ್ವಾಮಿ ಅವರು ಬಿಜೆಪಿ ಮಾಜಿ ಶಾಸಕರು ಎಸ್ ಅಲ್ಲಿ ನಿಂತ್ಕೊಂಡ್ರು ಟಿಕೆಟ್ ಕೊಡ್ಲಿಲ್ಲ ಅಂತ ಈಗ ಅವರು ಕಾಂಗ್ರೆಸ್ ಬರ್ತಾವ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಿದ್ದಾರೆ ನಾನು ಅನ್ಕೊಂಡಿರ್ಲಿಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾದಂತ ಸರ್ ಅವರು ಇಬ್ಬರೂ ಕೂಡ ನಿಮ್ಮ ತಂದೆ ಇಲ್ಲಿ ಅನೇಕ ವರ್ಷ ಸೇವೆ ಮಾಡಿದ್ದಾರೆ ಆದರೆ ಕಾರಣಾಂತರಗಳಿಂದ ಅವ್ರನ್ನ ನಾವು ಕಳ್ಕೊಂಡ್ವಿ ಪಕ್ಷದಿಂದ ಹಾಗಾಗಿ ನೀವು ಬರಬೇಕು ಪಕ್ಷಕ್ಕೆ ಒಂದು ಗಟ್ಟಿ ಆಗುತ್ತೆ ಅಂತ ಹೇಳಿ ಮನವಿ ಮಾಡಿದರು ಮತ್ತು ನಮ್ಮ ಕುಟುಂಬ ಮತ್ತು ನಾವು ರಾಜಕೀಯದಲ್ಲಿರಬೇಕು ಅಂತ ಬಯಸೋ ಎಲ್ಲರೂ ಕೂಡ ನಮ್ಮ ಹಿತೈಷಿಗಳ ಒಂದು ಅಪೇಕ್ಷೆ ಕೂಡ ಅದಾಗಿತ್ತು ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಆಗಿದೆ ಬಿಜೆಪಿಯಲ್ಲಿ ಸಮರ್ಥ ನಾಯಕರಿಲ್ಲ ಅದು ಕೂಡ ಒಂದು ಕಾರಣನ ಏನಾದರೂ ಅಲ್ಲಿ ಒಂದು ಲೀಡರ್ಶಿಪ್ ಇನ್ನು ಮುಂದಿನ ಸುದ್ದಿ ಪುರ ಬೈಯಪ್ಪನಹಳ್ಳಿ ಹಾಗೂ ಕೆಂಗೇರಿ ಚಲ್ಲಘಟ್ಟದವರೆಗೆ ನಮ್ಮ ಮೆಟ್ರೋ ವಿಸ್ತೃತ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ನಮ್ಮ ಮೆಟ್ರೋ ವಿಸ್ತೃತ ಮಾರ್ಗಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ವೇಳೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಯಶವಂತ್ ಪುರ ಶಾಸಕ ಎಸ್ ಟಿ ಸೋಮಶೇಖರ್ ಸಿ ಎಸ್ ವಂದಿತಾ ಶರ್ಮಾ ಮೆಟ್ರೋ ಎಮ್ ಡಿ ಅಂಜುಮ್ ಪರ್ವೇಸ್ ಉಪಸ್ಥಿತರಿದ್ದರು ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನು ಕನ್ನಡದಲ್ಲೇ ಮಾತನಾಡ್ತೇನೆ ಎಂದು ಹೇಳಿ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ತಿಳಿಸಿದರು ಬೆಂಗಳೂರು ನಗರ ಪರವಾಗಿ ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಮೆಟ್ರೋ ಸೇವಾ ಅತ್ಯಗತ್ಯ ಮೆಟ್ರೋ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಯೋಜನೆ ಮಾಡಲಾಗ್ತಾ ಇದೆ ಐದು ಸಾವಿರದ ಆರುನೂರು ಕೋಟಿ ಹಣ ರಾಜ್ಯ ಸರ್ಕಾರ ಮೆಟ್ರೋ ಯೋಜನೆಗೆ ನೀಡಲಾಗಿದೆ ಎಂದು ಹೇಳಿದರು ಇದೇ ವೇಳೆ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವರನ್ನು ಸ್ಮರಿಸಿದರು ಪುರದಿಂದ ಬಯಪ್ಪನಹಳ್ಳಿ ಕೆಂಗೇರಿಯಿಂದ ಚಲಘಟ್ಟದವರೆಗೆ ಮೆಟ್ರೋ ಸೇವೆಯಲ್ಲಿ ಸೇವೆಯನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಲಾಗಿದೆ ಕೇಂದ್ರ ರಾಜ್ಯ ಸರ್ಕಾರ ಜಂಟಿಯಾಗಿ ಮೆಟ್ರೋ ಯೋಜನೆ ಜಾರಿಗೊಳಿಸಿದೆ ಮೊದಲ ಹಂತದಲ್ಲಿ ನಲವತ್ತೆರಡು ಪಾಯಿಂಟ್ ಮೂರು ಉದ್ದ ಕಿಲೋಮೀಟರ್ ಉದ್ದದ ಯೋಜನೆ ಜಾರಿ ಮಾಡಲಾಗಿದೆ ಇದಕ್ಕೆ ಐದು ಸಾವಿರದ ಆರುನೂರ ಮೂವತ್ತು ಕೋಟಿ ರಾಜ್ಯ ಸರ್ಕಾರ ಖರ್ಚು ಮಾಡಿದೆ ಕೇಂದ್ರ ರಾಜ್ಯ ಎರಡೂ ಸರ್ಕಾರಗಳು ಜಂಟಿಯಾಗಿ ಮೆಟ್ರೋ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು ಇನ್ನ ಎರಡನೇ ಅಂತ ಸೇರಿ ಸುಮಾರು ಎಪ್ಪತ್ನಾಲ್ಕು ಕಿಲೋಮೀಟರ್ ವರೆಗೆ ಕೂಡ ವಿಸ್ತರಣೆ ಆಗಿದೆ ಅನ್ನೋ ಮಾಹಿತಿಯನ್ನು ನೀಡಿದ್ರು ಎಸ್ ಮುಂದಿನ ಸುದ್ದಿ ಇತ್ತೀಚೆಗೆ ತಾಯಿ ಸೋನಿಯಾ ಗಾಂಧಿಗೆ ನಾಯಿ ಮರಿಯನ್ನು ಗಿಫ್ಟ್ ಕೊಟ್ಟಿದ್ದ ರಾಹುಲ್ ಗಾಂಧಿ ಸುದ್ದಿಯಲ್ಲಿದ್ದರು ಇದೀಗ ಬೀದಿ ಬದಿಯಲ್ಲಿ ದೋಸೆ ಮಾಡುವ ಮೂಲಕ ಕಾಂಗ್ರೆಸ್ ನಾಯಕ ಎಲ್ಲರ ಗಮನ ಸೆಳೆದಿದ್ದಾರೆ ತೆಲಂಗಾಣ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಕರೀಂನಗರದಲ್ಲಿ ವಿಜಯಬೇರಿ ಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ಭಾಗಿಯಾಗಿದ್ದರು ಈ ವೇಳೆ ಅಲ್ಲೇ ಇದ್ದ ದೋಸೆ ಅಂಗಡಿಗೆ ಎಂಟ್ರಿ ಕೊಟ್ಟರು ಬಳಿಕ ತಾವೇ ತಮ್ಮ ಕೈಯಾರೆ ದೋಸೆಯನ್ನು ಮಾಡಿದ್ದಾರೆ ಬಳಿಕ ತಮ್ಮ ಕಾರ್ಯಕರ್ತರೊಂದಿಗೆ ದೋಸೆ ಸವದಿದ್ದಾರೆ ಸದ್ಯ ರಾಹುಲ್ ಈ ನಡೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನು ಮುಂಬರುವ ವಿಧಾನಸಭಾ ಚುನಾವಣೆಗೆ ತೆಲಂಗಾಣದಲ್ಲಿ ಭಾರಿ ಕಸರತ್ತು ನಡೀತಿದೆ ರಾಹುಲ್ ಗಾಂಧಿ ಅವರಂತೂ ಭರ್ಜರಿ ಪ್ರಚಾರ ಮಾಡೋ ಮೂಲಕ ಮತಗಳನ್ನು ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ ಮಾತ್ರವಲ್ಲದೆ ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗ್ತಿದ್ದಾರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪಂಚರಾಜ್ಯ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಗೆ ಸ್ಫೂರ್ತಿಯ ಚಿಲುಮೆ ಆಗಿದೆ ಈಗ ತೆಲಂಗಾಣವನ್ನು ವಶಪಡಿಸ್ಕೋಬೇಕು ಅಂತ ಏನೇನು ಪ್ರಣಾಳಿಕೆಗಳು ಏನೇನು ಪ್ರಣಾಳಿಕೆಗಳು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಸು ಐ ಪಿ ಎಲ್ ಟೀಮೇ ಮಾಡ್ತೀವಿ ಗೆದ್ದು ಬಿಟ್ರೆ ಅಂತ ಮಧ್ಯಪ್ರದೇಶಕ್ಕೊಂದು ತೆಲಂಗಾಣದಲ್ಲಿ ಅರ್ಹ ವಧುವಿಗೆ ಅಂದರೆ ಮದುವೆ ಆಗೋ ಹೆಣ್ಣು ಮಕ್ಕಳಿಗೆ ಹತ್ತು ಗ್ರಾಮ್ ಚಿನ್ನ ಈ ಎಲ್ಲ ಮ್ಯಾನಿಫೆಸ್ಟೋಗಳನ್ನ ನೋಡ್ಬಿಟ್ಟು ಜನ ತಲೆ ಕೆಡ್ಸ್ಕೊಬಿಟ್ಟವ್ರೆ ಏನು ಮಾಡಬೇಕು ಯಾರನ್ನ ಅಧಿಕಾರಕ್ಕೆ ತರಬೇಕು ಅಂತ ಒಟ್ಟಿನಲ್ಲಿ ರಾಹುಲ್ ಗಾಂಧಿ ತೆಲಂಗಾಣದಲ್ಲಿ ದೋಸೆ ಹಾಕೋರೆ ಬೀದಿ ಬದಿಯಲ್ಲಿ ಎಸ್ ಇನ್ನು ಮುಂದಿನ ಸುದ್ದಿ ವಾಟ್ಸಪ್ ಬಳಪದ ಬಳಕೆದಾರರಿಗೆ ಬಹುದಿನದ ಬೇಡಿಕೆಗೆ ಮೆಟಾ ಕಂಪನಿ ಸಿಇಒ ಮಾರ್ಕ್ ಝುಕಾರ್ಬರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಒಂದೇ ಫೋನ್ನಲ್ಲಿ ಎರಡು ವಾಟ್ಸಾಪ್ ಅಕೌಂಟ್ ಬಳಸುವ ಸೇವೆ ಪರಿಚಯಿಸುವುದಾಗಿ ಝುಕಾರ್ ಹೇಳಿದ್ದಾರೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು ಈ ಯೋಜನೆಯನ್ನು ಪ್ರಕಟ ಮಾಡಿದ್ದಾರೆ ವಾಟ್ಸ್ಆ್ಯಪ್ ಬಳಕೆದಾರರು ಒಂದೇ ಫೋನ್ನಲ್ಲಿ ಖಾಸಗಿ ಅಕೌಂಟ್ ಹಾಗೂ ಆಫೀಸ್ ಅಕೌಂಟ್ಗಳನ್ನು ಬಳಸ್ಬೋದು ಅಂತ ಮನವಿ ಮಾಡಿಕೊಂಡಿದ್ದಾರೆ ಬಹಳಷ್ಟು ಕಾರ್ಪೊರೇಟ್ ಕಂಪನಿಗಳಿಂದಲೂ ಬೇಡಿಕೆಗಳು ಬಂದ ಹಿನ್ನೆಲೆಯಲ್ಲಿ ಮೆಟಾ ಕಂಪನಿಯ ಸಿಇಒ ಮಾರ್ಕ್ ಜುಕಾರ್ಬರ್ಗ್ ಈ ಒಂದು ಅಂಶವನ್ನು ನೀಡೋದಾಗಿ ಘೋಷಣೆ ಮಾಡಿದ್ದಾರೆ ಶೀಘ್ರದಲ್ಲೇ ವಾಟ್ಸಪ್ ಗ್ರಾಹಕರು ಒಂದೇ ಫೋನ್ನಲ್ಲಿ ಒಂದೇ ಬಾರಿಗೆ ಎರಡು ಅಕೌಂಟ್ಗಳಲ್ಲಿ ಲಾಗ ಲಾಗಿನ್ ಆಗ್ಬೋದು ಎಷ್ಟು ದಿನ ಒಂದೇ ಬಾರಿಗೆ ಆಫೀಸ್ ಅಕೌಂಟ್ ಜೊತೆ ಖಾಸಗಿ ಅಕೌಂಟ್ಗಳನ್ನು ಚಾಟಿಂಗ್ ಮಾಡಲು ಸಾಧ್ಯವಾಗ್ತಿರಲಿಲ್ಲ ಈಗ ಒಂದೇ ಫೋನಲ್ಲಿ ಎರಡೆಡ್ ಅಕೌಂಟ್ ಮೇಂಟೈನ್ ಮಾಡ್ಬೋದು ಅಂತ ಹೇಳೋರೆ ನೋಡಬೇಕು ಹೊಸ ತಂತ್ರಜ್ಞಾನ ಬರುತ್ತೆ ಇನ್ನು ಮುಂದಿನ ಸುದ್ದಿ ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆಯಲಿರುವ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಂತ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹೊರಗುಳಿದಿದ್ದಾರೆ ಟೀಂ ಇಂಡಿಯಾ ಪಾಲಿಗೆ ಆಘಾತಕಾರಿ ಸಂಗತಿ ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಬೌಲಿಂಗ್ ಮಾಡುವ ವೇಳೆ ಹಾರ್ದಿಕ್ ಪಾಂಡ್ಯ ಇಂಜುರಿಯಾಗಿದ್ದರು ಪಾಂಡ್ಯ ಅವರಿಗೆ ವಿಶ್ರಾಂತಿ ನೀಡಲು ಸಲಹೆ ನೀಡಲಾಗಿದ್ದು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಆಡುತ್ತಿಲ್ಲ ಎಂದು ಬಿಸಿಸಿಐ ಖಚಿತಪಡಿಸಿದೆ ಆದರೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಇಂಗ್ಲೆಂಡ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಅಂತ ತಿಳಿಸಿದೆ ಆಲ್ರೌಂಡರ್ಗೆ ಸ್ಕ್ಯಾನ್ ಮಾಡಲಾಗಿದ್ದು ವಿಶ್ರಾಂತಿಗೆ ಸೂಚಿಸಲಾಗಿದೆ ಅವರು ಬಿ ಸಿ ಸಿ ವೈದ್ಯಕೀಯ ತಂಡದ ನಿರಂತರ ನಿಗಾದಲ್ಲಿದ್ದಾರೆ ತಂಡದೊಂದಿಗೆ ಧರ್ಮಶಾಲೆಗೆ ತೆರಳುತ್ತಿಲ್ಲ ಇಂಗ್ಲೆಂಡ್ ವಿರುದ್ಧದ ಲಕ್ನೋದಲ್ಲಿ ನಡೆಯುವ ತಂಡವನ್ನು ನೇರವಾಗಿ ಸೇಳ್ಕೊಳ್ಳಿದ್ದಾರೆ ಅಂತೇಳಿ ಅಂದರೆ ಹಾರ್ದಿಕ್ ಪಾಂಡ್ಯ ಇದೀಗ ನೇರವಾಗಿ ಪುಣೆಯಿಂದ ಬೆಂಗಳೂರಿಗೆ ಬಂದವರೆ ಬೆಂಗಳೂರಿನ ಎನ್ ಸಿ ಎನಲ್ಲಿ ರಿಹಾಬಿಲಿಟೇಷನಲ್ಲಿ ಇರ್ತಾರೆ ಹೀಗಾಗಿ ನ್ಯೂಜಿಲೆಂಡ್ ಮ್ಯಾಚ್ಗೆ ಅವರು ಇರಲ್ಲ ನಂತರ ಅಂದರೆ ಧರ್ಮಶಾಲದಲ್ಲಿ ನಡೆಯುತ್ತಲ್ಲ ಅದಕ್ಕೆ ನಂತರ ನೇರವಾಗಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯಕ್ಕೆ ಟೀಮ್ ಇಂಡಿಯಾವನ್ನು ಜಾಯ್ನ್ ಆಗ್ತಾರೆ ಎಸ್ ಇನ್ನು ಮುಂದಿನ ಸುದ್ದಿ ಒಂದೇ ಒಂದು ಕ್ಯಾಚ್ ಕ್ಯಾಚಸ್ ವಿನ್ ದ ಮ್ಯಾಚಸ್ ಈ ಬಾರಿಯ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಅತ್ಯದ್ಭುತವಾಗಿದೆ ಅಂದರೆ ಕಾರಣ ಅದಕ್ಕೆ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಕೋಚ್ ಅದರಲ್ಲೂ ಡ್ರೆಸ್ಸಿಂಗ್ ರೂಮ್ನಲ್ಲಿರುವಂಥ ವಾತಾವರಣ ವಿಶ್ವಕಪ್ಗೂ ಮುನ್ನ ಟೀಂ ಇಂಡಿಯಾದ ಫೀಲ್ಡಿಂಗ್ ತುಂಬಾ ಹೀನವಾಗಿತ್ತು ಅದರಲ್ಲೂ ಎರಡು ಸಾವಿರದ ಹತ್ತೊಂಬತ್ತರ ಏಕದಿನ ವಿಶ್ವಕಪ್ ಬಳಿಕ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಅತ್ಯಂತ ಕೆಳಪೆ ಆಗಿತ್ತು ಅಂದು ವಿಶ್ವಕಪ್ ಟೂರ್ನಿ ಭಾಗವಾಗಿದ್ದ ಹತ್ತು ತಂಡಗಳ ಟಾಪ್ ಫೀಲ್ಡಿಂಗ್ ತಂಡಗಳ ಪಟ್ಟಿಯಲ್ಲಿ ಟೀಂ ಇಂಡಿಯಾ ಒಂಬತ್ತನೇ ಸ್ಥಾನ ಪಡೆದಿತ್ತು ಶ್ರೀಲಂಕಾ ವೆಸ್ಟ್ ಇಂಡೀಸ್ ಬಾಂಗ್ಲಾದೇಶ ತಂಡಗಳು ಟೀಮ್ ಇಂಡಿಯಾವನ್ನು ಓವರ್ಟೇಕ್ ಮಾಡಿದ್ವು ಇದೀಗ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಅತ್ಯುತ್ತಮವಾಗಿದೆ ಏಷ್ಯಾಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಒಟ್ಟು ಇಪ್ಪತ್ತೇಳು ಕ್ಯಾಚ್ಗಳನ್ನ ಹಿಡಿದರೆ ಬರೋಬ್ಬರಿ ಹನ್ನೊಂದು ಕ್ಯಾಚ್ ಡ್ರಾಪ್ ಮಾಡಿತ್ತು ಏಕದಿನ ವಿಶ್ವಕಪ್ ಆರಂಕ ಮುನ್ನ ಫೀಲ್ಡಿಂಗ್ನಲ್ಲಿ ನಗಪಾಟ್ಲಿಗೆ ಗುರಿಯಾಗಿದ್ದ ಟೀಮ್ ಇಂಡಿಯಾ ಮೆಗಾ ಟೂರ್ನಿಯಲ್ಲಿ ಅದ್ಭುತ ಸೃಷ್ಟಿಸಿದೆ ಕಷ್ಟಗದ ಕ್ಯಾಚ್ಗಳನ್ನ ಚೆನ್ನಾಗಿ ತೆಗೆದುಕೊಳ್ತಾ ಇದೆ ಅಂದರೆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಅದ್ಭುತವಾಗಿದೆ ಪಂದ್ಯದಿಂದ ಪಂದ್ಯಕ್ಕೆ ಬೆಸ್ಟ್ ಫೀಲ್ಡರ್ ಅವಾರ್ಡನ್ನು ಕೊಡ್ತಿದ್ದಾರೆ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಕೋಚ್ ದಿಲೀಪ್ ಅವರು ದಿಲೀಪ್ ಟೀಮ್ ಇಂಡಿಯಾದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿ ಟೀಮ್ ಇಂಡಿಯಾ ಆಟಗಾರನ ಜಲಪಾಗೋಕೆ ಮಾಡಿ ಡ್ರೆಸ್ಸಿಂಗ್ ಕುಲ್ದೀಪ್ ಯಾದವ್ ಅಂತ ಕುಲ್ದೀಪ್ ಯಾದವ್ ಡೈ ಹೊಡಿತಾವ್ರೆ ಅಶ್ವಿನ್ಗೆ ಸರಿಯಾಗಿ ಐವತ್ತವರು ಫೀಲ್ಡಿಂಗ್ ಮಾಡೋಕ್ಕಾಗಲ್ಲ ಬೌಂಡ್ರಿಲ್ಲ ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತವ್ರೆ ಕುಲ್ದೀಪ್ ಯಾದವ್ ಓಡಾಡ ಕಳ್ತಿದ್ರು ಹಂಗೆ ಹಿಂಗೋ ಎದ್ದು ಬಿದ್ದು ಬೌಂಡ್ರಿ ಎಲ್ಲ ತಡಿತಾವ್ರೆ ಅರಲ್ಲೋ ರಾಹುಲ್ ತೆಗೆದುಕೊಂಡಂಥ ಕ್ಯಾಚ್ ಅರ್ದು ಠಾಕೂರ್ ತೆಗೆದುಕೊಂಡ ಕ್ಯಾಚ್ ಜೊತೆಗೆ ಜಡೇಜಾ ಫೀಲ್ಡಲ್ಲಿ ಒಂಥರ ಲಯನ್ ಚೀತಾ ಇದ್ದಂಗೆ ಚೀತಾನ್ರು ಅನ್ನಿ ಲಯನಾರು ಅನ್ನಿ ಆದರೆ ಹೆಂಗೆ ಬೇಕಾದ್ರೆ ಜಾಂಟಿ ರೋಟ್ಸ್ನ ಮೀರಿಸ್ತಾರೆ ಹೀಗಾಗಿ ಇದಕ್ಕೆಲ್ಲ ಕಾರಣ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಕೋಚ್ ಹೀಗಾಗಿ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಕೋಚ್ನಲ್ಲಿ ಬೆಸ್ಟ್ ಫೀಲ್ಡರ್ ಅವಾರ್ಡನ್ನು ಕೊಡ್ತಿದ್ದಾರೆ ಈ ಬಾರಿಯ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಅತ್ಯದ್ಭುತ ಕ್ಯಾಚ್ ಅನ್ನು ತೆಗೆದುಕೊಂಡರೂ ಕೂಡ ಬಾಂಗ್ಲಾ ವಿರುದ್ಧ ಓವರ್ ಆಲ್ ಫೀಲ್ಡಿಂಗ್ ಪರ್ಫಾರ್ಮೆನ್ಸನ್ನು ಅನ್ನು ಗಮನಿಸಿ ರವೀಂದ್ರ ಜಡೇಜೆಗ ಅವಾರ್ಡ್ ಅನ್ನು ಕೊಡಲಾಗಿದೆ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ